ಚುಕ್ಕೋಡಿ ಪಟ್ಟಣ ಸೇರಿದಂತೆ ಚುಕ್ಕೋಡಿ ವಿಭಾಗದಲ್ಲಿ ಮಂಗಳವಾರದಿಂದ ಬಸ್ ಸಂಚಾರ ಆರಂಭಗೊಂಡಿದೆ. ಇಂದು ಕೇವಲ ಆಯಾ ತಾಲೂಕು ಸೇರಿದಂತೆ ಅಂತರ್ ಜಿಲ್ಲಾ ಬಸ್ ಸಂಚಾರ ಆರಂಭಗೊಂಡಿತು. ಚುಕ್ಕೋಡಿಯಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಬಸ್ ಸಂಚಾರ ಆರಂಭಗೊಂಡಿದ್ದರೂ ಸುಮಾರು 10 ಗಂಟೆಯವರೆಗೆ ಯಾವ ಒಬ್ಬ ಪ್ರಯಾಣಿಕ ಬಸ್ ನಿಲ್ದಾಣದತ್ತ ಸುಳಿಯಲಿಲ್ಲ. ಹೀಗಾಗಿ ಬೆಳಗ್ಗೆ ಚುಕ್ಕೋಡಿ ಬಸ್ ನಿಲ್ದಾಣ ಖಾಲಿ ಖಾಲಿಯಾಗಿತ್ತು. ನಂತರ ಪ್ರಯಾಣಿಕರು ಒಬ್ಬೊಬ್ಬರಾಗಿ ಆಗಮಿಸಲು ಪ್ರಾರಂಭಿಸಿದರು. ಸುಮಾರು 35 ಬಸ್ಸುಗಳು ತಾಲೂಕಿನ ಮತ್ತು ಪಕ್ಕದ ಜಿಲ್ಲೆಗಳಿಗೆ ಪ್ರಯಾಣ ಬೆಳೆಸಿದವು. COVID-19 ಕೊರೋನಾ ಹಿನ್ನೆಲೆಯಲ್ಲಿ ಚುಕ್ಕೋಡಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗಾಗಿ ಬರಲು ಮತ್ತು ಹೋಗಲು ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಪ್ರತಿಯೊಂದು ಪ್ರಯಾಣಿಕರಿಗೆ ಥರ್ಮಲ್ ಸ್ಕ್ರೀನಿಂಗ್ ಸ್ಯಾನಿಟೈಸರ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಪ್ರಯಾಣಿಕರು ಸಾಮಾಜಿಕ ಅಂತರ ಕಾಯ್ದುಕೊಂಡು ಟಿಕೆಟ್ ಪಡೆದು ಬಸ್ ಹತ್ತುತ್ತಿರುವ ದೃಶ್ಯಗಳು ಸಾಮಾನ್ಯವಾಗಿದ್ದವು. ಚುಕ್ಕೋಡಿ ವಿಭಾಗದಲ್ಲಿ 6 ಘಟಕಗಳಿಂದ 234 ಬಸ್ಗಳನ್ನು ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಚುಕ್ಕೋಡಿಯಿಂದ 35, ಶಂಕೇಶ್ವರ್ ಘಟಕದಿಂದ 30, ಗೋಕಾಕ್ನಿಂದ 44, ನಿಪ್ಪಾನಿಯಿಂದ 41, ಅಥನಿ 54, ರಾಯಬಾಗ್ ಘಟಕದಿಂದ 30 ಬಸ್ಗಳನ್ನು ಬಿಡಲಾಗಿದೆ ಎಂದು ವಿಭಾಗೀಯ ನಿಯಂತ್ರಣಾಧಿಕಾರಿ ಶಶಿಧರ್ ಸುದ್ದಿವಾಹಿನಿಗೆ ತಿಳಿಸಿದ್ದಾರೆ. ಇವತ್ತಿನ ದಿವಸ ನಾವು ವಿಭಾಗದಲ್ಲಿ ಒಂದು 200 ಬಸ್ಸನ್ನು ಕಾರ್ಯಾಚರಣೆ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದ್ದೀವಿ. ಟ್ರಾಫಿಕ್ ಯಾವ ಥರ ನಮಗೆ ಡಿಮಾಂಡ್ ಬರುತ್ತೆ ಬಸ್ ಸ್ಟ್ಯಾಂಡಲ್ಲಿ, ಆ ರೀತಿ ನಾವು ಕಾರ್ಯಾಚರಣೆ ಮಾಡಲಿಕ್ಕೆ ಸನ್ನದ್ಧರಾಗಿದ್ದೀವಿ. ಬೆಳಗ್ಗೆಯಿಂದ ಇಲ್ಲಿವರೆಗೆ 7 ಗಂಟೆಗೆ ನಾವೇನು ಸ್ಟಾರ್ಟ್ ಮಾಡಿದ್ವಿ. ಪ್ರಯಾಣಿಕರ ಮೂಮೆಂಟು ಕಡಿಮೆ ಕಾಣ್ತಾ ಇದೆ, ಸೊ ಅದು ಪಿಕಪ್ ಆದರೆ ನಾವು ಆಪ್ರೇಟ್ ಮಾಡ್ತೀವಿ. ಖಾಲಿ ಬಸ್ಸು ಓಡಿಸೋದಕ್ಕಿಂತ ಜನ ಬಂದ ಮೇಲೆ ನಾವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಬಸ್ ಎಲ್ಲಿಂದ ಎಲ್ಲಿ ತಕ ಓಡಿಸಾಕತ್ತೀರಿ? ಎಷ್ಟು? ನಾವು ವಿತ್ ಇನ್ ದ ಡಿಸ್ಟ್ರಿಕ್ಟ್ ಬೆಳಗಾಂ, ವಿತ್ ಇನ್ ದ ಡಿಸ್ಟ್ರಿಕ್ಟ್ ಮತ್ತು ನೇಬರಿಂಗ್ ಡಿಸ್ಟ್ರಿಕ್ಟ್ ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಈ ಜಿಲ್ಲೆಗಳಿಗೂ ಸಹಿತ ನಾವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ಮಹಾರಾಷ್ಟ್ರ ರಾಜ್ಯಕ್ಕೆ ಏನು ಬಸ್ ಬಿಟ್ಟಿರಿ? ಮಹಾರಾಷ್ಟ್ರ ರಾಜ್ಯಕ್ಕೆ ಅಲ್ಲಿ ಮಹಾರಾಷ್ಟ್ರದವರು May 31ರವರೆಗೂ ಲಾಕ್ಡೌನ್ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ ಮಹಾರಾಷ್ಟ್ರ ಸರ್ಕಾರ. ಸೊ ನಾವು ಆ ಸ್ಟೇಟಿಗೆ ಇನ್ನೂ ಬಿಡ್ತಾ ಇಲ್ಲ. ಆಮೇಲೆ ಗ್ರಾಮೀಣ ಭಾಗದಾಗ ಸಿಟಿ ಬಸ್ ಬಿಟ್ಟಿರಿ? ಗ್ರಾಮೀಣ ಭಾಗದಲ್ಲಿ ನಾವು ಆಪರೇಟ್ ಮಾಡ್ತಾ ಇದ್ದೀವಿ, ಬಟ್ ಜನ ಸ್ಪಂದನೆ ಇಲ್ಲ ಇನ್ನೂ. ಯಾಕಂದರೆ ಇವತ್ತೇ ಸ್ಟಾರ್ಟ್ ಆಗಿದೆ, ಇವತ್ತು ಮಧ್ಯಾಹ್ನ ಮೇಲಿಂದ ಮೋಸ್ಟ್ಲಿ ಟ್ರಾಫಿಕ್ ಪಿಕಪ್ ಆಗುತ್ತೆ. ಹೆಚ್ಚಿನ ಒಂದು ಟ್ರಿಪ್ಗಳನ್ನು ನಾವು ಕಾರ್ಯಾಚರಣೆ ಮಾಡ್ತೀವಿ. ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಯಾಣಿಕರಿಗೆ ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಎಲ್ಲ ರೀತಿ ಕ್ರಮ ತೆಗೆದುಕೊಂಡಿದ್ದೀವಿ. ಪ್ರತಿಯೊಬ್ಬ ಪ್ರಯಾಣಿಕ ಅವನಿಗೆ ಸ್ಯಾನಿಟೈಸೇಷನ್ನು, ಒಂದು ಟೆಂಪರೇಚರ್ ಚೆಕ್ಕು, ಬಸ್ ಸ್ಟ್ಯಾಂಡ್ ಒಳಗಡೆ ಬರಬೇಕಾದ್ರೆ ಒಂದೇ ಮಾರ್ಗದಲ್ಲಿ ಅವನು ಒಳಗಡೆ ಬರಬೇಕು, ಅದೇ ಮಾರ್ಗದಲ್ಲಿ ಅವನು ಹೊರಗಡೆ ಹೋಗಬೇಕು. ನಮ್ಮ ಬಸ್ಗಳು ಅದಕ್ಕೆ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಒಂದೇ ಗೇಟ್ ಮಾಡಿದ್ದೀವಿ. ನಮ್ಮ ಸಿಬ್ಬಂದಿಗಳಿಗೆ ಕಂಪಲ್ಸರಿ ಕಡ್ಡಾಯವಾಗಿ ಮಾಸ್ಕು ಮತ್ತು ಗ್ಲೌಸು, ಸ್ಯಾನಿಟೈಸರು ಅವರಿಗೆ ಕೊಟ್ಟಿದ್ದೀವಿ. ಪ್ರಯಾಣಿಕರು ಸಹಿತ ಕಂಪಲ್ಸರಿ ಮಾಸ್ಕ್ ಹಾಕ್ಕೊಂಡು ಬರಬೇಕು. ಟೆಂಪರೇಚರ್ ಚೆಕ್ ಆದಮೇಲೆ ಅವನಿಗೆ ನಾವು ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಅನುವು ಮಾಡಿಕೊಡ್ತೀವಿ. ಲಾಂಗ್ ರೂಟ್ ಯಾವ ಸ್ಟಾರ್ಟ್ ಮಾಡಿ? ಲಾಂಗ್ ರೂಟ್ ಅಂದರೆ ಬೆಂಗಳೂರು. ಈಗ ನಮಗೆ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆ ಮಟ್ಟ ಮಾತ್ರ ಕಾರ್ಯಾಚರಣೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿದೆ ಸರ್ಕಾರ. 7 ಗಂಟೆವರೆಗೂ ನಾವು ಎಲ್ಲಿ ಎಷ್ಟು ದೂರ ನಾವು ಹೋಗ್ಬೋದು ಆ ರೂಟ್ಗಳನ್ನು ನಾವು ಪ್ರಯಾಣ ಮಾಡಲಿಕ್ಕೆ ಅನುಮತಿ ಮಾಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ 30 ಜನ, ಸ್ಟ್ಯಾಂಡಿಂಗ್ ಯಾರೂ ಅಲೌಡ್ ಇಲ್ಲ. ಅಂದಾಜು ನಮಗೆ ಒಂದು ದಿವಸಕ್ಕೆ 65 ಲಕ್ಷ ಆದಾಯ ಬರ್ತಾ ಇತ್ತು. ಕಳೆದ 65 ದಿವಸದಿಂದ ಒಂದು ಯಾವುದೋ ರೆವೆನ್ಯೂ ನಮಗೆ ಬಂದಿಲ್ಲ.